ಈ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಸಂಬಂಧ ಎಲ್ಲ ಬಿಟ್ಟಾಕಿ ವಿಷಯ ಇಷ್ಟೇ ನೀವು ಜೀವನದಲ್ಲಿ ತೊಡಗಿಕೊಂಡ ಹೊರತು ಜೀವಂತಿಕೆ ಅನ್ನೋದಿರಲ್ಲ ಇದು ನಿಜಾನ ಅದು ನಿಜನಾ ಈ ತೊಡಗಿಸಿಕೊಳ್ಳುವಿಕೆ ನಿಮ್ಮನ್ನು ಸಿಕ್ಕಿ ಹಾಕಿಸ್ತಿದ್ಯಾ ಬಿಡುಗಡೆಗೊಳಿಸ್ತಿದ್ಯಾ ಅಷ್ಟೇ ವಿಷಯ ನಿಮ್ಮ ತೊಡಗುವಿಕೆ ನಿಮ್ಮೊಳಗೆ ಹೆಚ್ಚು ಸಂತೋಷ ಸ್ವಾತಂತ್ರ್ಯವನ್ನು ತರ್ತಿದ್ರೆ ಏನು ಸಮಸ್ಯೆ ನಿಮ್ಮ ತೊಡಗುವಿಕೆ ನಿಮ್ಮನ್ನು ಸಿಕ್ಕಿ ಹಾಕಿಸಿ ನಿಮಗೂ ಬೇರೆಯವರಿಗೂ ತೊಳಲಾಟ ತರ್ತಿದ್ರೆ ಅದು ಸಮಸ್ಯೆ ಅಲ್ವಾ ಸಮಸ್ಯೆ ತೊಡಗುವಿಕೆಯದ್ದಲ್ಲ ಸಮಸ್ಯೆ ಸಿಲುಕಿಕೊಳ್ಳೋದ್ರದ್ದಷ್ಟೇ ನೀವು ಸಿಲುಕಿಕೊಳ್ತಿರೋದು ಏಕೆಂದರೆ ನಿಮಗೊಂದು ಕಾಯಿಲೆ ಇದೆ ಅದೊಂದು ಅಂಟ್ರೋಗ ನೀವು ಏನನ್ನೇ ಮುಟ್ಟಿದ್ರೂ ಅದರಿಂದ ಸೋಂಕಿತರಾಗ್ತೀರಿ ನಾನು ನಿಮಗೆ ಚಿನ್ನದ ಒಂದು ಬಿಸ್ಕೆಟ್ ಕೊಟ್ಟು ಎರಡು ದಿನ ಅದನ್ನು ಹಿಡ್ಕೊಂಡಿರಿ ಅಂತಂದರೆ ಮೂರನೇ ದಿನ ನಿಮಗೆ ಅದನ್ನು ವಾಪಸ್ ಕೊಡೋಕ್ಕಾಗಲ್ಲ ಅದರಿಂದ ಸೋಂಕಿತರಾಗಿರ್ತೀರಿ ಅಲ್ವಾ ಚಿನ್ನದ ಬಿಸ್ಕೆಟ್ಟೇ ಆಗಬೇಕಾಗಿಲ್ಲ ನಿಮಗೊಂದು ಇಟ್ಟಿಗೆ ಕೊಟ್ಟರು ನೀವು ಅದನ್ನು ಮೂರು ದಿನ ಇಟ್ಕೊಂಡ್ರೆ ಅದನ್ನು ಬಿಡೋದಕ್ಕೆ ತಯಾರಿರಲ್ಲ ಅದರಿಂದ ಸೋಂಕಿತರಾಗಿರ್ತೀರಿ ನಿಮಗೊಂದು ಮಣ್ಣಿನ ಮುದ್ದೆಯನ್ನು ಕೊಟ್ಟರೆ ಇದು ಮಣ್ಣಿನ ಮುದ್ದೆ ತಾನೇ ಇದನ್ನು ಕೊಟ್ಟು ಮುಂದೊಂದು ದಿನ ಅದನ್ನು ತ್ಯಜಿಸಿ ಅಂದರೆ ನೀವು ಅಳ್ತೀರಿ ಏನನ್ನೋ ನಿಮ್ಮಿಂದ ಬೇರ್ಪಡಿಸ್ತಿರೋ ಹಾಗೆ ನಿಮ್ಮ ಸಮಸ್ಯೆ ಏನಂದರೆ ನೀವು ಅಂಟು ಬಳ್ಕೊಂಡಿದ್ದೀರಿ ನೀವು ಎಲ್ಲಿಗೆ ಹೋದರೂ ಎಲ್ಲನೂ ನಿಮಗೆ ಅಂಟುಕೊಳ್ಳುತ್ತೆ ಈಗ ಫೋನ್ ಅಂಟ್ಕೊಂಡಿದೆ ಸತ್ಸಂಗಕ್ಕೂ ಫೋನ್ ಬಿಟ್ಟು ಬರಲ್ಲ ಒಂದು ವೇಳೆ ಈ ನಲವತ್ತು ನಿಮಿಷದಲ್ಲಿ ಏನಾದರೂ ಎಮರ್ಜೆನ್ಸಿ ಬಂದರೆ ಫೋನ್ ಆನ್ ಇರಬೇಕಲ್ವಾ ಹೀಗೆ ನಿಮಗೆ ಏನೇ ಕೊಟ್ಟರೂ ನೀವು ಅಂಟ್ಕೊಳ್ತೀರಿ ಸಮಸ್ಯೆ ಇರೋದು ಫೋನ್ ಇಟ್ಟಿಗೆ ಅಥವಾ ಚಿನ್ನದಲ್ಲ ಸಮಸ್ಯೆ ಅಲ್ಲಿಲ್ಲ ಸಮಸ್ಯೆ ಏನಂದರೆ ನೀವು ಅಂಟು ಬಳ್ಕೊಂಡಿದ್ದೀರಿ ಅದರಿಂದ ಏನನ್ನು ಮುಟ್ಟದಿದ್ದರೆ ಒಳ್ಳೆಯದು ಏನನ್ನು ಮುಟ್ಟಿದ್ರೂ ನಿಮಗೆ ಅಂಟಿಕೊಳ್ಳುತ್ತೆ ಆದ್ದರಿಂದ ಆಯ್ಕೆ ಮಾಡಿ ಒಂದು ವಿಷಯದಲ್ಲಿ ಮಾತ್ರ ತೊಡಗೋಣ ಅಂದ್ಕೊಂಡ್ವಿ ದಾರಿಯಲ್ಲಿ ಬೇರೇನನ್ನು ಮುಟ್ಟೋದು ಬೇಡ ಏಕೆಂದರೆ ಅಂಟು ಬಳ್ಕೊಂಡಿದ್ದೀವಿ ಅಂಟು ಬಳಿಯದೇ ಇದ್ದಿದ್ದರೆ ಎಲ್ಲವನ್ನೂ ಮುಟ್ಟಬಹುದು ಏನೂ ಸಮಸ್ಯೆ ಇರಲ್ಲ ಆದ್ರೀಗ ಅಂಟು ಬಳ್ಕೊಂಡಿದ್ದೀರಿ ಈ ಅಂಟು ಬಳ್ಕೊಂಡಿರುವಾಗ ಧೂಳಿನ ಒಂದು ಕಣವನ್ನು ಮುಟ್ಟೋದು ಬೇಡ ಅನಿಸುತ್ತೆ ಏಕೆಂದರೆ ಅದು ಅಂಟಿಕೊಳ್ಳುತ್ತೆ ನಿಮ್ಮನ್ನು ನೀವು ಕಲ್ಪಿಸ್ಕೊಂಡು ನೋಡಿ ನೀವು ಮುಟ್ಟಿರೋದೆಲ್ಲನೂ ಒಂದು ರೀತಿಯಲ್ಲಿ ಅಂಟುಕೊಂಡಿದೆ ಈಗವು ಭೌತಿಕವಾಗಿ ಅಂಟುಕೊಂಡಿರೋ ಥರ ಕಲ್ಪಿಸ್ಕೊಳ್ಳಿ ಬೆಟ್ಟದಂತಹ ಮನುಷ್ಯ ನೀವು ಅಲ್ವಾ ನೀವೊಂದು ಬೆಟ್ಟ ತಾನೇ ಈಗ ನಡೆದು ನೋಡಿ ಈ ಥರ ಒಂದು ಅಭ್ಯಾಸ ಮಾಡಿಸಬೇಕು ನಿಮಗೆ ನೀವು ಮುಟ್ಟೋದೆಲ್ಲನೂ ನಿಮಗೆ ಕಟ್ತೀವಿ ಆಗ ನಡೆದು ನೋಡಿ ತೊಳೆದಾಟ ಆಗುತ್ತೆ ದೊಡ್ಡ ಹಿಂಸೆಯಾಗುತ್ತೆ ಹೆಚ್ಚಿನವರಿಗೆ ಬದುಕು ಹಾಗೆ ಆಗಿದೆ ಏಕೆಂದರೆ ಅವರು ಮುಟ್ಟೋದೆಲ್ಲಾನು ಅಂಟ್ಕೊಳ್ಳುತ್ತೆ ಮತ್ತು ಹಿಂಸೆ ಆಗುತ್ತೆ ಅದೇನೇ ಇರಲಿ ಹೊಸ ಮನೆ ಕೊಡಿ ಅದನ್ನು ಹಿಂಸೆ ಮಾಡ್ಕೋತಾರೆ ಮದುವೆ ಮಾಡಿಸಿ ಹಿಂಸೆ ಮಾಡ್ಕೋತಾರೆ ಮಕ್ಕಳಾಗಲಿ ಹಿಂಸೆ ಮಾಡ್ಕೋತಾರೆ ಪ್ರತಿಯೊಂದು ವಿಷಯನೂ ಕೆಲಸ ಕೊಡಿ ಅದನ್ನು ಹಿಂಸೆ ಮಾಡ್ಕೋತಾರೆ ಹೌದಾ ಅಲ್ವಾ ಎಲ್ಲಾನು ಆದ್ದರಿಂದ ಸಮಸ್ಯೆ ನಿಮ್ಮದು ಅಥವಾ ಆ ವಸ್ತುವಿನದ್ದಲ್ಲ ಆ ಅಂಟೇ ಸಮಸ್ಯೆ ಈಗ ಅದನ್ನು ಕರಗಿಸೋ ದ್ರಾವಕ ಬೇಕು ಅಲ್ವಾ ಅಂಟನ್ನು ಕರಗಿಸೋ ದ್ರಾವಕ ಬೇಕು ಅಂಟನ್ನು ನೀವು ಪೂರ್ತಿಯಾಗಿ ತೆಗೆಯೋವರೆಗೆ ನೀವು ತುಂಬ ವಸ್ತುಗಳನ್ನು ಮುಟ್ಟದೇ ಇರೋದು ಒಳ್ಳೆಯದು ಏನನ್ನೂ ಮುಟ್ಟದೇ ಇರೋ ತರಹ ದಿನಕ್ಕೆ ಇಪ್ಪತ್ತೊಂದು ಗಂಟೆ ಧ್ಯಾನ ಮಾಡಿ ಅಂದರೆ ನೀವು ಕೇಳಲ್ಲ ಅದಕ್ಕೆ ಇಪ್ಪತ್ತೊಂದು ನಿಮಿಷದಿಂದ ಶುರು ಮಾಡಿದೆ ನಿಮ್ಮನ್ನು ಹೊರತುಪಡಿಸಿ ಬೇರೇನನ್ನೂ ಮುಟ್ಟದೇ ಇರೋ ಅವಧಿ ಹೆಚ್ಚಿಸೋದಕ್ಕೆ ನೋಡ್ತಿದ್ದೀನಿ ನೋಡಿ ಎಲ್ಲ ಥರದ ಮ್ಯಾನ್ಗಳಿದ್ದಾರೆ ಮ್ಯಾನ್ ಬ್ಯಾಟ್ ಮ್ಯಾನ್ ಸೂಪರ್ಮ್ಯಾನ್ ಇವರ ಮ್ಯಾನ್ ನೀವೊಬ್ಬ ಅಂಟು ಮಾನವ ಅಂಟು ಮಾನವರಾಗಿದ್ದಾಗ ಏನನ್ನು ಮುಟ್ಟದೇ ಇರೋದು ಒಳ್ಳೆಯದು ಹೆಣ್ಣು ಆವೃತ್ತಿನೂ ಬರುತ್ತೆ ಸೂಪರ್ ಮ್ಯಾನ್ ಬಂದರೆ ಸೂಪರ್ ವುಮನ್ ಬರ್ತಾಳೆ ಸ್ಪೈಡರ್ ಮ್ಯಾನ್ ಬಂದ್ರೆ ಸ್ಪೈಡರ್ ವುಮನ್ ಬರ್ತಾಳೆ ಅದೆಲ್ಲ ಆಗುತ್ತೆ ಹಾಗಾಗಿ ನೀವೊಬ್ಬ ಅಂಟು ಮಾನವ ನಿಮ್ಮ ಸ್ಥಿತಿ ಹೀಗಿದ್ದಾಗ ಏನನ್ನು ಮುಟ್ಟದೇ ಇರೋದು ಒಳ್ಳೆಯದು ನಿಮ್ಮನ್ನು ಸಾಕಷ್ಟು ತೊಳೆಯೋವರೆಗೆ ಅಂಟು ಪೂರ್ತಿಯಾಗಿ ಹೋಗಿಲ್ಲದೆ ಇದ್ರೂ ಕನಿಷ್ಠ ಸಾಕಷ್ಟು ಹೋಗಿರೋ ತರಹ ದೇಹದ ಬಹಳ ಕಡೆ ಅದು ಹೋಗಿದ್ರೆ ಜಗತ್ತಲ್ಲಿ ಸಾಗೋದು ಸುರಕ್ಷಿತ ಅಲ್ಲಿ ತನಕ ಜಗತ್ತನ್ನು ಪ್ರವೇಶಿಸೋದೇ ಸುರಕ್ಷಿತ ಅಲ್ಲ ಯಾಕಂದರೆ ಆಯ್ಕೆ ಮಾಡೋಕ್ಕಾಗಲ್ಲ ಅಂಟು ಬಳ್ಕೊಂಡಿದ್ದಾಗ ಏನು ಅಂಟು ಬೇಕು ಅಂತ ಆಯ್ಕೆ ಮಾಡೋಕ್ಕಾಗಲ್ಲ ಎಲ್ಲಾನು ಅಂಟ್ಕೊಳ್ಳುತ್ತೆ ಅಲ್ವಾ ಆದ್ದರಿಂದ ಈ ದೊಡ್ಡ ದೊಡ್ಡ ವಿಷಯ ಎಲ್ಲ ಮಾತಾಡಬೇಡಿ ದೊಡ್ಡ ವಿಷಯ ಅಂದರೆ ಮಹಾನ್ ವಿಷಯ ಅಂದ್ಕೋಬೇಡಿ ದೊಡ್ಡ ಅಸಂಬದ್ಧ ಅಷ್ಟೇ ಮೋಹ ನಿರ್ಮೋಹ ಕರುಣೆ ಪ್ರೀತಿ ಎಲ್ಲ ದೊಡ್ಡ ಅಸಂಬದ್ಧ ಪರಿಪೂರ್ಣ ಮನುಷ್ಯರಾಗಿ ಅಷ್ಟೇ ಅದೆಲ್ಲ ತಾನಾಗೇ ಆಗುತ್ತೆ ಅಲ್ವಾ ಆಗಲ್ವಾ ಪರಿಪೂರ್ಣ ಮನುಷ್ಯರಾಗಿ ಪ್ರೀತಿಯಿಂದ ನೋಡಬೇಕಾದ್ದನ್ನು ಹಾಗೆ ನೋಡೋಣ ದೂರದಲ್ಲಿ ಇಡಬೇಕಾದ್ದನ್ನು ದೂರ ಇಡೋಣ ಕರುಣೆಯಿಂದ ನೋಡಬೇಕಿರುವುದನ್ನು ಹಾಗೆ ನೋಡೋಣ ಕಠಿಣ ಕ್ರಮ ಬೇಕಿದ್ರೆ ಅದನ್ನು ಮಾಡೋಣ ಅಗತ್ಯವಿದ್ದ ಹಾಗೆ ಜೀವಿಸ್ತೀರಿ ಈ ಎಲ್ಲ ಗುಣಗಳನ್ನು ಹುಟ್ಟುಹಾಕಿರೋದು ಮನುಷ್ಯರು ಅಲ್ಲದೇ ಇರೋರು ಮನುಷ್ಯರು ಅಲ್ಲದೇ ಇರೋ ಮನುಷ್ಯರು ಅರ್ಥ ಆಯ್ತಾ ಗುಣಗಳನ್ನೆಲ್ಲ ಒಟ್ಟು ಹಾಕಿ ಏನೋ ಮಾಡೋದಕ್ಕೆ ನೋಡ್ತಿದ್ದಾರೆ ಯಾಕಂದ್ರೆ ಅವರಲ್ಲಿ ಏನೂ ಇಲ್ಲ ನೀವು ಪರಿಪೂರ್ಣ ಜೀವವಾದರೆ ಯಾವುದರ ಬಗ್ಗೆನೂ ಚಿಂತಿಸಬೇಕಿಲ್ಲ ಪ್ರೀತಿ ಕರುಣೆ ಮೋಹ ನಿರ್ಮೋಹ ಮಣ್ಣು ಮಸಿ ಪರಿಪೂರ್ಣ ಮನುಷ್ಯರಾಗಿ ಸಾಕು ಆ ಕ್ಷಣಕ್ಕೆ ಏನು ಅಗತ್ಯವೋ ಅದು ನಿಮ್ಮಿಂದ ಬರುತ್ತೆ ಅಲ್ವಾ ಹೌದಾ ಅಲ್ವಾ ಅದು ಇರಬೇಕಿರೋದು ಹಾಗೆ ಹಾಗಾಗಿ ನಮ್ಮ ಗುರಿ ಮತ್ತು ನಾವು ಮಾಡುತ್ತಿರೋ ಎಲ್ಲನೂ ಮನುಷ್ಯನನ್ನು ಅರಳಿಸೋದಿಕ್ಕೆ ನಿಮ್ಮನ್ನು ಪ್ರೇಮಮಯ ಅಸಂಬದ್ಧವಾಗಿಸೋದಿಕ್ಕಲ್ಲ ಕರುಣೆ ಅಂತೂ ಕೆಲವರ ಕರುಣೆ ತಾಳಕ್ಕಾಗಲ್ಲ ನಿಮಗೊಂದು ಕೆಲಸ ಬೇಕಿದ್ರೆ ಅದನ್ನು ನಿಮ್ಮ ಸಾಮರ್ಥ್ಯದಿಂದ ಪಡೆಯೋದಕ್ಕೆ ಬಯಸ್ತೀರಾ ಇನ್ನೊಬ್ಬರು ಕರುಣೆಯಿಂದಲ ಕೆಲವು ಕರುಣೆಯ ಕೇಸುಗಳಿದ್ದಾರೆ ಅವರನ್ನು ಸಹಿಸೋಣ ಈ ಎಲ್ಲ ಅಸಂಬದ್ಧ ಬೇಕಾಗಿಲ್ಲ ಈ ಜೀವವನ್ನು ಪೋಷಿಸಿ ಸಾಕು ಇದು ಅರಳು ತರಹ ಇದು ಅರಳಿದಾಗ ಎಲ್ಲನೂ ತನ್ನ ಜಾಗದಲ್ಲಿರುತ್ತೆ.